ಹಲೋ ಸ್ನೇಹಿತರೇ, ಇಂದು ನಾವು ಈ ವಿಡಿಯೋವಿನಲ್ಲಿ ಬಹುವಚನ ರೂಪ ಉದಾಹರಣೆಯೊಂದಿಗೆ ನೋಡೋಣ. ಬಹುವಚನ ಅರುರೂಪ. ಈ ಅರುರೂಪ ಪುಲ್ಲಿಂಗ ಸ್ತ್ರೀಲಿಂಗ ಎರಡರಲ್ಲೂ ಆಗಮವಾಗಿ ಬರುತ್ತದೆ. ಉದಾಹರಣೆಗೆ ಅರಸರು, ಅರಸಿಯರು, ಹುಡುಗರು, ಹುಡುಗಿಯರು, ಮುದುಕರು, ಮುದುಕಿಯರು ಅರುರೂಪ. ಎರಡನೆಯದಾಗಿ ಬಹುವಚನ ಗಳುರೂಪ. ಈ ಗಳುರೂಪ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಮೂರರಲ್ಲೂ ಆಗಮವಾಗಿ ಬರುತ್ತದೆ. ಉದಾಹರಣೆಗೆ ತಂದೆಗಳು, ಹೆಣ್ಣುಗಳು, ವಧುಗಳು, ಮರಗಳು, ಕಿವಿಗಳು, ಮನೆಗಳು. ಹೀಗೆ ಗಳುರೂಪ ಮೂರಲ್ಲೂ ಆಗಮವಾಗಿ ಬರುತ್ತದೆ. ಮೂರನೆಯದಾಗಿ ಬಹುವಚನ ಅರುಗಳು ರೂಪ. ಅರು ಮತ್ತು ಗಳು ಎರಡೂ ಸೇರುತ್ತೆ. ಇದು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡರಲ್ಲೂ ಆಗಮವಾಗಿ ಬರುತ್ತದೆ. ಉದಾಹರಣೆಗೆ ಪುರುಷರುಗಳು, ಸ್ತ್ರೀಯರುಗಳು, ವಿದ್ವಾಂಸರುಗಳು, ಹೆಂಗಸರುಗಳು, ಮೂರ್ಖರುಗಳು, ತಾಯಿಯರುಗಳು. ಹೀಗೆ ಅರು ಮತ್ತು ಗಳು ಎರಡೂ ಸೇರಿ ಅರುಗಳು ರೂಪ ಆಗುತ್ತೆ. ನಾಲ್ಕನೆಯದಾಗಿ ಬಹುವಚನ ಅಂದಿರು ರೂಪ. ಈ ಅಂದಿರು ರೂಪ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡರಲ್ಲೂ ಆಗಮವಾಗಿ ಬರುತ್ತದೆ. ಉದಾಹರಣೆಗೆ ಅಣ್ಣಂದಿರು, ಅಕ್ಕಂದಿರು, ಮಾವಂದಿರು, ತಾಯಂದಿರು, ಅಜ್ಜಂದಿರು, ಸೊಸೆಯಂದಿರು. ಹೀಗೆ ಅಂದಿರು ರೂಪ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದಲ್ಲಿ ಆಗಮವಾಗಿ ಬರುತ್ತದೆ. ನಂತರ ಬಹುವಚನ ಅಂದಿರುಗಳು ರೂಪ. ಅಂದಿರು ಮತ್ತು ಗಳು ಎರಡೂ ಸೇರಿ ಅಂದಿರುಗಳು ಆಗುತ್ತೆ. ಈ ಅಂದಿರುಗಳು ರೂಪ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡರಲ್ಲೂ ಆಗಮವಾಗುತ್ತದೆ. ಉದಾಹರಣೆಗೆ ಅಣ್ಣಂದಿರುಗಳು, ಅಕ್ಕಂದಿರುಗಳನ್ನು, ತಮ್ಮಂದಿರುಗಳಲ್ಲಿ, ತಾಯಂದಿರುಗಳಿಗೆ. ಹೀಗೆ ಅಂದಿರು ಮತ್ತು ಗಳು ಸೇರುತ್ತೆ. ನೆಕ್ಸ್ಟ್ ಒನ್ ಬಹುವಚನ ಇರು ರೂಪ. ಇದು ಸ್ತ್ರೀಲಿಂಗದಲ್ಲಿ ಮಾತ್ರ ಆಗಮವಾಗುತ್ತದೆ. ಉದಾಹರಣೆಗೆ ಹೆಂಡತಿ ಪ್ಲಸ್ ಇರು, ಹೆಂಡಿರು. ಹೆಂಡತಿ ಪ್ಲಸ್ ಇರು ಪ್ಲಸ್ ಅನ್ನು, ಹೆಂಡಿರನ್ನು. ಹೀಗೆ ಇರು ರೂಪ ಸ್ತ್ರೀಲಿಂಗದಲ್ಲಿ ಮಾತ್ರ ಕಂಡುಬರುತ್ತದೆ. ನಂತರ ಬಹುವಚನ ವಿರು ರೂಪ. ಈ ವಿರು ರೂಪವು ಸ್ತ್ರೀಲಿಂಗದಲ್ಲಿ ಮಾತ್ರ ಕಂಡುಬರುತ್ತದೆ. ಉದಾಹರಣೆಗೆ ಅತ್ತೆ ವಿರು, ತಾಯ್ ವಿರು. ಹೀಗೆ ವಿರು ರೂಪ ಸ್ತ್ರೀಲಿಂಗದಲ್ಲಿ ಕಂಡುಬರುತ್ತದೆ. ಬಹುವಚನ ಊ ರೂಪ. ಈ ಊ ರೂಪವು ಸರ್ವನಾಮ, ಗುಣವಾಚಕ ಮತ್ತು ನಪುಂಸಕ ಲಿಂಗದಲ್ಲಿ ಆಗಮವಾಗುತ್ತದೆ. ಉದಾಹರಣೆಗೆ ಅವು, ಇವು, ಚಿಕ್ಕವು, ದೊಡ್ಡವು, ಎಲ್ಲವು. ಎಲ್ಲವುಗಳನ್ನು, ಅವುಗಳಲ್ಲಿ. ಹೀಗೆ ಊ ರೂಪವು ಸರ್ವನಾಮ, ಗುಣವಾಚಕ ಮತ್ತು ನಪುಂಸಕ ಲಿಂಗದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಒನ್ ಬಹುವಚನ ಕಳು ರೂಪ. ಈ ಕಳು ರೂಪವು ಮಗು, ಮಗಳು, ಮಗ ಇದರಲ್ಲಿ ಮಾತ್ರ ಕಂಡುಬರುತ್ತದೆ. ಮಗುವಿನ ಬಹುವಚನ ರೂಪ ಮಕ್ಕಳು. ಅದೇ ರೀತಿ ಮಗಾದು ಮಕ್ಕಳು,
ಮಗಳುವಿನ ಬಹುವಚನ ರೂಪವು ಮಕ್ಕಳು. ಹೀಗೆ ಮಗು, ಮಗಳು, ಮಗ ಇದರ ಬಹುವಚನ ರೂಪ ಮಕ್ಕಳು. ನೆಕ್ಸ್ಟ್ ಒನ್, ಬಹುವಚನ ವರು ರೂಪ. ಈ ವರು ರೂಪವು ಸಂಖ್ಯೆಯ ವಾಚಕದಲ್ಲಿ ಮಾತ್ರ ಕಂಡುಬರುತ್ತದೆ. ಉದಾಹರಣೆಗೆ, ಮೂವರು, ನಾಲ್ವರು, ಇರ್ವರು, ಐವರು, ನೂರ್ವರು, ಸಾಸಿರ್ವರು. ಹೀಗೆ ಬಹುವಚನದ ವರು ರೂಪ ಸಂಖ್ಯೆಯ ವಾಚಕದಲ್ಲಿ ಮಾತ್ರ ಕಂಡುಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.